ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಅಖಾಡದಲ್ಲಿ ಬಹಳ ಮುಖ್ಯವಾಗಿ ರಾಮ ರಾಜಕೀಯ ಯಾವ ಸ್ವರೂಪದಲ್ಲಿ ನಡೀತಾ ಇದೆ ಹಾಗೆಯೇ ಕರಸೇವಕರ ಬಂಧನ ಆಗಿದೆ ಅನ್ನುವಂತಹ ಬಿಜೆಪಿಯ ಕ್ಲೇಮ್ ಎಷ್ಟರ ಮಟ್ಟಿಗೆ ಸರಿಯಾಗಿರುವಂಥದ್ದು ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ಏನೋ ಅದರ ಬಗ್ಗೆ ಚರ್ಚೆಯನ್ನು ನಾನು ಮುಂದುವರಿಸ್ತೀನಿ ತಾವು ಕೂಡ ಸರ್ಕಾರವನ್ನು ನಡೆಸ್ತಾ ಇರುವಂಥವ್ರೆ ಕಾನೂನ ಪ್ರಕಾರವಾಗಿ ಕೋರ್ಟ್ಗಳ ಆದೇಶದ ಪಾಲನೆ ಆಗಬೇಕಾ ಆಗಬಾರದ ಹಾಗಾದ್ರೆ ಕೋರ್ಟ್ಗಳ ಆದೇಶ ಪಾಲನೆ ಮಾಡುವಂಥದ್ದು ಕೂಡ ಯಾರ ಜವಾಬ್ದಾರಿ ಸರ್ಕಾರಗಳು ಅದನ್ನು ಜಾರಿಗೊಳಿಸಬೇಕಾ ಬೇಡವಾ ತುಂಬಾ ಒಳ್ಳೆಯ ಪ್ರಶ್ನೆ ಭಾರತ ಬನಾನಾ ರಿಪಬ್ಲಿಕ್ ಅಲ್ಲ ಕೋರ್ಟ್ ಅನ್ನ ವಂದಿಸಬೇಕು ಈ ದೇಶದಲ್ಲಿ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಸಂವಿಧಾನನೇ ಅನುಷ್ಠಾನನೇ ಆಗಬೇಕು ಅದರ ಅನುಗುಣವಾಗಿ ನಡೀಬೇಕು ಆದರೆ ಶಾಬಾನು ಪ್ರಕರಣದಲ್ಲಿ ಕೋರ್ಟ್ ತೀರ್ಪು ಕೊಡ್ತಲ್ಲ ಇವರ ತಿದ್ದುಪಡಿ ಮಾಡಿದ್ರು ಶಾಬಾನು ಪ್ರಕರಣದಲ್ಲಿ ಕೋರ್ಟ್ ತಾನೆ ಶಾಬಾನು ಪ್ರಕರಣದಲ್ಲಿ ಕೋರ್ಟ್ ಕೊಟ್ಟಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಡಿದ್ದೇನಾ ಕಾಂಗ್ರೆಸ್ ಮಾಡಿದಂಥದ್ದು ಅವತ್ತು ದಿನ ಅವರು ಅದನ್ನು ತಿದ್ದುಪಡಿ ತಂದ್ಬಿಟ್ಟು ಸರ್ಕಾರದ ಹೊಣೆಗಾರಿಕೆ ಮಾಡಿದ್ರು ಅವತ್ತಿನ ದಿನ ತಮಗೆ ಕೋರ್ಟ್ ಏನಾದ್ರು ಆದೇಶ ಕೊಟ್ಟರೆ ಸಂವಿಧಾನ ತಿದ್ದುಪಡಿ ತರ್ತೀರಿ ತಮಗೆ ಕೋರ್ಟ್ ಇಲ್ಲ ಅಂದರೆ ಬೇರೆ ನಿಮಗೆ ವೈಚಾರಿಕವಾಗಿ ನಿಮಗೆ ವಿರೋಧ ಇರೋರನ್ನ ಬಂಧನ ಮಾಡ್ತೀರಿ ಓಕೆ ಓಕೆ ಮಹೇಶ್ವರ ಇಲ್ಲಿ ರಮೇಶ್ ಬಾಬು ನೀವು ನಿಮ್ಮ ವೈಚಾರಿಕವಾದಂಥ ವಿರೋಧಿಗಳನ್ನು ಇಂತಹ ಅವಕಾಶಗಳಲ್ಲಿ ಕಾನೂನು ಚೌಕಟ್ಟು ಕಾನೂನು ಚೌಕಟ್ಟು ಅಂತ ಹೇಳ್ಕೊಂಡು ನೀವು ಅರೆಸ್ಟ್ ಮಾಡ್ತೀರಿ ಅನ್ನೋದು ಒಂದು ಎರಡನೇದು ಕಾಂಗ್ರೆಸ್ ಕೂಡ ಇಲ್ಲಿ ಶ್ರೀಕಾಂತ್ ಪೂಜಾರಿ ಅವರ ಹಳೇ ಕೇಸ್ ಪಟ್ಟಿಯನ್ನು ಬಿಡುಗಡೆ ಮಾಡಿ ನೋಡಿ ಇವರು ಇಷ್ಟೆಲ್ಲ ಆಗಿದ್ದಾರೆ ಅಂತಕೊಂಡು ಅರೆಸ್ಟ್ ಮಾಡಿರುವ ಪ್ರಕರಣಕ್ಕೂ ಅವರು ಉಳಿದ ಪ್ರಕರಣಗಳಿಗೂ ಏನಾದರೂ ಸಂಬಂಧ ಇದೆಯಾ ಮತ್ತು ಈ ಪ್ರಕರಣಗಳಲ್ಲಿ ಅವರು ಅಕ್ವಿಟ್ ಆಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಮರೆಮಾಚಿ ಪೊಲೀಸರು ಕೊಟ್ಟಿರುವಂತಹ ದಾಖಲೆಗಳ ಆಧಾರದ ಮೇಲೆ ಕಾಂಗ್ರೆಸ್ನವರು ಈ ರೀತಿಯಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಟರ್ಲಿ ರಾಂಗ್ ನಿಮ್ಮ ಇಂಟರ್ಪ್ರಿಟೇಷನೇ ರಾಂಗ್ ಅದನ್ನೇ ಹೇಳಿದ್ದು ಬಿಜೆಪಿಯವರು ಕಿವಿಗೆ ಹೂವು ಮಿಡಿಸೋದನ್ನ ವ್ಯವಸ್ಥಿತವಾಗಿ ಮಾಡ್ತಾರೆ ಅನ್ನೋ ಮಾತನ್ನು ಇದಕ್ಕೆ ಹೇಳಿದ್ದು ಈಗ ಅವ್ರು ಹೇಳಿದ್ರು ಸಿದ್ದರಾಮಯ್ಯನವರು ಸಂವಿಧಾನಬದ್ಧವಾಗಿ ರಾಗ ದ್ವೇಷ ಇಲ್ಲದೇ ನಾನು ಕೆಲಸ ಪ್ರಮಾಣ ವಚನ ತಗೊಂಡಿದ್ದಾರೆ ಅಂದರೆ ನಿಮ್ಮ ಪ್ರಧಾನಮಂತ್ರಿ ತಗೊಂಡಿಲ್ವಾ ಪ್ರಮಾಣ ಪ್ರಧಾನಮಂತ್ರಿಗಳು ಅಪ್ಲಿಕಬಲ್ ಅಲ್ವಾ ಓಮ್ ಮಿಶ್ರಗೆ ಅಪ್ಲಿಕಬಲ್ ಅಲ್ವಾ ಸಿದ್ದರಾಮಯ್ಯರಿಗೆ ಮಾತ್ರ ಅಪ್ಲಿಕಬಲ್ ಅಲ್ಲ ಮಾತಿತ್ತರೆ ಸಿದ್ದರಾಮಯ್ಯನ ಹೆಸರು ತರ್ತೀರಾ ನೇರು ಹೆಸರು ತರ್ತೀರಾ ಯಾಕೆಂದರೆ ನಿಮಗೆ ಜೀವಾಳನೇ ಅದು ಜನರನ್ನು ಪ್ರಚೋದನೆ ಮಾಡಬೇಕು ಭಾವನಾತ್ಮಕ ಕೆರಳಿಸ್ಬೇಕು ಅವ್ರ ಎಷ್ಟರಲ್ಲಿ ನೀವು ರಾಜಕೀಯ ಮಾಡಬೇಕು ನೀವು ಓಟ್ ತಗೋಬೇಕು ಅವರೇ ಒಪ್ಕೊಂಡ್ರೆ ಐನೂರು ವರ್ಷದ್ದು ರಾಮ ರಾಮ ಜನ್ಮಭೂಮಿ ಇಶ್ಯೂ ಅಂತೇಳಿ ಅಂದರೆ ತ್ರೇತಾಯುಗದ ರಾಮನ ಇಶ್ಯೂ ಈ ದೇಶದಲ್ಲಿ ಹುಟ್ಟಿದ್ದು ಕಾಂಗ್ರೆಸ್ ಹುಟ್ಟಕ್ಕೆ ಮುಂಚೆ ಬಿ ಜೆ ಪಿ ಹುಟ್ಟಕ್ಕೆ ಮುಂಚೆ ಸಂಘ ಪರಿವಾರ ಹುಟ್ಟಕ್ಕೆ ಮುಂಚೆ ಹಿಂದೂ ಮಹಾಸಭಾ ಹುಟ್ಟಕ್ಕೆ ಮುಂಚೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಹುಟ್ಟಕ್ಕೆ ಮುಂಚೆಲೇ ಇತ್ತು ಇಟ್ ಇಟ್ ಇಸ್ ದ ಫ್ಯಾಕ್ಟ್ ಅದು ಯಾರು ಕಾಂಗ್ರೆಸ್ ಬಂದಾಗ ಬಂದಿರೋ ಸಮಸ್ಯೆ ಅಲ್ಲ ಮತ್ತೊಂದಲ್ಲ ಹಂತ ಹಂತವಾಗಿ ನ್ಯಾಯಾಲಯಕ್ಕೆ ಹೋಗಿದೆ ಇಶ್ಯೂ ಸಾಲ್ವ್ ಆಗಿದೆ ಅದನ್ನು ಬಿಟ್ಟು ಜನರನ್ನು ಭಾವನಾತ್ಮಕ ಕೇಳಿಸೋಂಥ ಪ್ರಯತ್ನ ಮಾಡ್ತಾ ಇರೋದು ಇವರು

ವೆರಿ ಇಂಟ್ರೆಸ್ಟಿಂಗು ಯಾರು ಶ್ರೀಕಾಂತ ಪೂಜಾರಿ ಇದ್ದಾನೆ ಅವನ ಮೇಲಿನ ರೌಡಿ ಶೀಟರ್ ಕೇಸ್ ಕ್ಲೋಸ್ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ನಾಟ್ ಬಿ ಜೆ ಪಿ ನೀವು ಕರ್ಸೇವಕ ಇದ್ದರೆ ಮತ್ತೆ ನಾವೇನಕ್ಕೆ ಅವನ ಗೂಂಡಾ ಆ್ಯಕ್ಟನ್ನ ಕ್ಲೋಸ್ ಮಾಡ್ತಾ ಇದ್ವು ಇವತ್ತು ರೌಡಿ ಶೀಟರ್ ಎಂದ ಹುಬ್ಳಿ ಶಹರ್ ಪೊಲೀಸ್ ಸ್ಟೇಷನ್ನು ಕ್ಲೋಸ್ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸರ್ಕಾರ ಅವ್ನು ಕರ್ಸೇವಕ ಬಿ ಜೆ ಪಿ ಮತ್ತೊಂದು ಇದ್ದಿದ್ದರೆ ನಾವೇನಕ್ಕೆ ಮಾಡ್ತಾಯಿದ್ವು ಇನ್ನೂ ಇಂಟ್ರೆಸ್ಟಿಂಗ್ ಏನಂದರೆ ಅದರಲ್ಲಿ ಎರಡು ಕೇಸು ಯಡಿಯೂರಪ್ಪನವರ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವನ ಮೇಲೆ ಎರಡು ಕೇಸ್ ಹಾಕಿದ್ದಾರೆ ಆ ಕೇಸ್ ಕ್ಲೋಸ್ ಆಗಿದೆ ವಿಚಾರ ಬೇರೆ ಅದು ಕೇಸ್ ಹಾಕಿರೋದು ಯಡಿಯೂರಪ್ಪ ಸರ್ಕಾರ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಅವ್ರ ಐನೂರು ವರ್ಷದ್ದು ಕಾಂಗ್ರೆಸ್ ಅದಕ್ಕೆ ಸಂಬಂಧ ಇಲ್ಲ ಅಂತ ಯಾರ ಸಮಸ್ಯೆ ಇತ್ತು ಅಂತ ಇತಿಹಾಸವನ್ನ ನಾವು ಸರಿಯಾಗಿ ಅರ್ಥೈಸ್ಕೋಬೇಕು ಯಾವ ನಾಯರ್ ಮೊದಲನೇ ಜಿಲ್ಲಾಧಿಕಾರಿ ಅದನ್ನ ರಾಮ ಜನ್ಮ ಭೂಮಿ ಅವತ್ತಿನ ದಿನ ನೆಹರೂ ಅವರು ಅವತ್ತಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಜೆ ಬಿ ಪಂತ್ಗೆ ಗೋವಿಂದ ವಲ್ಲಭ್ ಪಂತ್ಗೆ ಒತ್ತಾಯ ಮಾಡ್ತಾರೆ ನೀನು ಅದನ್ನ ರಾಮ ಜನ್ಮಭೂಮಿ ಭೂಮಿ ಅಂತ ಕರಿಬೇಡಿ ಅಂತೇಳಿ ಇವರು ಬಹಳ ಕ್ರಿಮಿನಲ್ ಬಗ್ಗೆ ಮಾತಾಡಿದ್ರು ಯಾರು ನಮ್ಮ ಸ್ನೇಹಿತರು ರಮೇಶ್ ಅಣ್ಣ ಅವರು ನಾನು ಒಂದು ಹೇಳ್ತೀನಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೊತ್ವಾಲ್ ರಾಮಚಂದ್ರ ಸ್ಕೂಲ್ ಆಫ್ ತಾಟ್ ಇಂದ ಬಂದಂಥವ್ರು ಈಗ ನಾಳೆ ಒಂದು ಮನ್ಸ್ ಮಾಡಿದ್ವಪ್ಪ ನಾವು ಹೇಳಿ ಯಾವತ್ತ ನಮ್ಮದು ಒಂದು ಅಧಿಕಾರ ಅಂತ ಬರುತ್ತೆ ಅಂತೇಳಿ ಕ್ಯಾನ್ ವಿ ರೂ ಓಪನ್ ದಿಸ್ ಏನು ಇವರೆಲ್ಲ ಸಚ್ಚರಿತ್ರೆಗಳ ಭಾಳ ರಾಜಕಾರಣದಲ್ಲಿ ಪಾರದರ್ಶಕ

ಸೈದ್ಧಾಂತಿಕ ಹೋರಾಟದ ಭಾಗವಾಗಿ ಹುಡುಕಿ ಹುಡುಕಿ ಮಾಡ್ತಾ ಇರೋಂಥ ಇದೆಲ್ಲ ಚಟುವಟಿಕೆಗಳು ಇದಕ್ಕೂ ಕಾನೂನಿಗೂ ಯಾವುದೂ ಕೂಡ ಒಂದು ಕನೆಕ್ಟಿವಿಟಿ ಇಲ್ಲ ಇದನ್ನು ಅವರು ಏನು ಎರಡು ಸಾವಿರದ ಆರನೇ ಇಸ್ವಿ ತನಕ ಎಲ್ಲಿ ತನಕ ಶಾಬಾನು ಆದ ನಂತರ ಅಯೋಧ್ಯೆ ಬೀಗ ತೆಗೆದ ನಂತರ ಅಲ್ಲಿ ತನಕ ರಾವ್ ರಾಜೀವ್ ಗಾಂಧಿ ಅವರಿಗೆ ಅದು ಅರುಣ್ ನೆಹರು ಇಂಥ ವ್ಯಕ್ತಿಗಳ ಅಡ್ವೈಸ್ ಮೇಲೆ ನಡೀತಾ ಇದ್ರು ಅವರು ಆಮೇಲಿಂದ ಯಾವಾಗ ಲೆಫ್ಟ್ ಇನ್ಕ್ಲಿನೇಷನ್ ಎಡಪಂತೀಯರದು ಹೋಗ್ತಾ 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 ಕಾಂಗ್ರೆಸ್ಸಿನ ಏನು ಸ್ಟ್ಯಾಂಡ್ ಏನಿದೆ ಪೂರ್ತಿ ಅದು ಹಿಂದೂ ವಿರೋಧಿ ಹಿಂದೂ ಫೋಬಿಯಾಗಿ ಬಂದು ತಲುಪಿದೆ ಇವತ್ತಂತೂ ನೀವು ಘಟನೆ ನೋಡಿ ನೀವು ಇಪ್ಪತ್ತೆರಡರ ಈ ಒಂದು ಆತ್ಮ ಏನು ನಾವು ಅವತ್ತೊಂದು ದಿನ ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ ಇವರು ಇಡೀ ಹಣಿಮುತ್ತುಗಳು ಕಾಂಗ್ರೆಸ್ಸಿನ ರ್ಯಾಂಕ್ ಆ್ಯಂಡ್ ಫೈಲಿಂದ ಬಂದಂಥದ್ದು ಸ್ಯಾಮ್ ಪಿಟ್ ರೋಡ ಏನಂತ ಹೇಳ್ತಾರೆ ಸ್ಯಾಮ್ ಪಿಟ್ ಮಾತು ಕೇಳಿ ಐ ಡ್ಯಾಶ್ ಎನ್ ಡ್ಯಾಶ್ ಡಿ ಡ್ಯಾಶ್ ಇವ್ರದ್ದೆಲ್ಲ ಗ್ರೂಪ್ ಇದೆಲ್ಲ ಇಪ್ಪತ್ತಾರು ಪಾರ್ಟಿಲಿ ಹದಿನೆಂಟು ಪಾರ್ಟಿ ಇದನ್ನು ವಿರೋಧ ಮಾಡ್ತಾಳೆ ನೀವು ನೋಡ್ತಾ ಬನ್ನಿ ಕ್ರ ಒಂದನೇ ಈವೆಂಟ್ ಹೇಗೆ ಅಂತ ಇಡೀ ಈ ಒಂದು ಗಲ ಇದಕ್ಕೆ ಹರಿಪ್ರಸಾದ್ ಅವರಪ್ಪ ಇವರು ಯಾವ ಕೇಸು ಇವತ್ತು ಇವರು ನಮ್ಮ ಭಾಳ ನುರಿತಂಥ ವಕೀಲರು ಯಾರು ನಮ್ಮ ರಮೇಶ್ ಅವರು ಇವತ್ತು ಕರ್ನಾಟಕದಲ್ಲಿ ಥರ ಒಂದು ಘಟನೆ ನಡೆಯುತ್ತೆ ಅಂತ ಇವ್ರದೇನ ಹಾಕಿರು ಒಬ್ಬರು ಹೇಳಿದರು ಯಾರನ್ನು ಮೊದಲು ಬಂಧಿಸಬೇಕು ಯಾರನ್ನು ಮೊದಲು ಬಂಧಿಸ್ಬೇಕು ಸರ್ಕಾರ ಜವಾಬ್ದಾರಿ ಇರ್ತಕ್ಕಂಥದ್ದು ಒಂದು ಹೊಣೆಗಾರಿಕೆ ಇರ್ತಕ್ಕಂಥ ಸರ್ಕಾರ ಆಡಳಿತ ಮಾಡುವಂಥ ಸರ್ಕಾರಕ್ಕೆ ಒಂದು ಹೊಣೆಗಾರಿಕೆ ಅಂತ ಇರುತ್ತಲ್ವಾ ಅಕೌಂಟಬಿಲಿಟಿ ಇರುತ್ತಲ್ವಾ ಹರಿಪ್ರಸಾದನ ಬಂಧಿಸಬೇಕಾಗಿತ್ತು ನಿನಗೆ ಏನು ಇದೆ ಹೇಳು ಗೋದ್ರಾ ಥರ ಆಗತ್ತೆ ಅಂತೇಳಿ ಲಾಂಡ್ ಆರ್ಡರ್ ಇಸ್ ದ ಸ್ಟೇಟ್ ಸಬ್ಜೆಕ್ಟ್ ಓಕೆ ರಮೇಶ್ ಬಬ್ರಿ ನಾನು ಒಂದು ಮಹೇಶ್ ಅವ್ರಿಗೆ ಅಭಿನಂದನೆ ಹೇಳ್ತೀನಿ ಇಂಡಿಯಾ ಒಕ್ಕೂಟದಲ್ಲಿ ಹದಿನೆಂಟು ಪಾರ್ಟಿ ವಿರೋಧ ಮಾಡಿದ್ದೇವೆ ಅಂತೇಳಿ ನಾನು ಐ ಆಮ್ ನಾಟ್ ಡಿಸ್ಪೋರ್ಟಿಂಗ್ ಅವರವರ ಲೆವೆಲಲ್ಲಿ ಅವರವರ ನೆಲೆಗಟ್ಟಲ್ಲಿ ಅವರು ಅಭಿಪ್ರಾಯಗಳು ಕೊಟ್ಟಿದ್ದಾರೆ ಇಂಡಿಯಾ ಎಸ್ ಎ ಡೆಮಾಕ್ರೆಟಿಕ್ ಕಂಟ್ರಿ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅದೆಲ್ಲ ಕಾಂಗ್ರೆಸ್ ಪಾರ್ಟಿ ಆನ್ಸರ್ ಕೊಡಬೇಕಾಗಿಲ್ಲ ಅವ್ರು ಬೇಕಾದರೂ ಕೊಟ್ಕತ್ತಾರೆ ನಾವೆಲ್ಲೂ ಸಹ ಇಪ್ಪತ್ತೊಂದು ಕಾರ್ಯಕ್ರಮ ಮತ್ತೊಂದು ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡಿಲ್ಲ ಆದರೆ ನನ್ನ ಬಿ ಜೆ ಪಿ ಮಿತ್ರರು ಪಾಪ ಭಾಳ ಪ್ರಜ್ಞಾಪೂರ್ವಕವಾಗಿ ಪಲಾಯನವಾದ ಮಾಡನ್ನ ಚೆನ್ನಾಗಿ ಕಲ್ತಿದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿ ಯಾವ ಪಾರ್ಟಿಲಿ ಇದ್ದಾರೆ ಏನು ಟ್ವೀಟ್ ಮಾಡಿದ್ದಾರೆ ಅವರು ಇವತ್ತಿನವ್ರಿಗೂ ಬಿ ಜೆ ಪಿ ಹುರ್ತಾ ಕೊಟ್ಟಿದ್ದಾರೆ ಸಿ ನೀವು ನಿಮ್ಮ ನಾಯಕರು ಏನು ಹೇಳಿದೆ ಅದಕ್ಕೆ ನೀವು ಉತ್ತರ ಕೊಡಿ ಏನಕ್ಕೆ ಪ್ರಧಾನಮಂತ್ರಿ ಹೋಗ್ತಾ ಇದ್ದಾರೆ ಹೋಗ್ಬೇಕೋ ಬೇಡವೋ ಅಂತೇಳಿ ಮೂಲಭೂತವಾಗಿ ಪ್ರಶ್ನೆ ಎತ್ತಿರ್ತಕ್ಕಂಥದ್ದು ನಿಮ್ಮ ಪಾರ್ಟಿಯವರು ಅದಕ್ಕೆ ನೀವು ಉತ್ತರ ಕೊಡ್ತಾ ಇಲ್ಲ ಇದು ಒಂದು ಭಾಳ ಸ್ಪಷ್ಟ ಹೇಳ್ತೀನಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ ಅವರು ಹೇಳಿದ್ರೆ ಐನೂರು ವರ್ಷದ ವಿವಾದ ಅಂತೇಳಿ ನೆಹರು ಕಾಲಕ್ಕೆ ಬಂದು ನೆಹರು ಸಾವಿರದ ಒಂಬೈನೂರ ಐವತ್ತರಿಂದ ಈಚೆ ಅವ್ರಿಗೆ ಏನೇನು ಬೇಕೋ ಕತೆನ ಚೆನ್ನಾಗಿ ಎಣ್ಕೊಂಡು ಪೋಣಿಸ್ಕೊಂಡು ಮಾತಾಡ್ಕುತ್ತಾರೆ ಸಾವಿರದ ಎಂಟುನೂರ ಐವತ್ತರಲ್ಲಿ ಬ್ರಿಟಿಷ್ ಸರ್ಕಾರ ಈ ದೇಶದಲ್ಲಿದ್ದಂಥ ಸಮಯದಲ್ಲೇ ಅಲ್ಲಿ ಗಲಾಟೆ ಆದಾಗ ಹಿಂದೂ ಮುಸ್ಲಿಮ್ದು ಎರಡೂ ಸಹ ಮೀಟಿಂಗ್ ಮಾಡಿ ನೀವು ಈ ಕಡೆ ಪೂಜೆ ಮಾಡ್ಕೊಳ್ಳಿ ನೀವು ಈ ಕಡೆ ಮಸೀದಿ ಮಾಡ್ಕೊಳ್ಳಿ ಅಂತ ಅವರೇ ತೀರ್ಪು ಕೊಟ್ಟಿದ್ದಾರೆ ಆ ಸರಿ ನಾನು ಹೇಳಲ್ಲ ಈಗ ಅದಕ್ಕೆ ಆಗಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ ಸುಪ್ರೀಂ ಕೋರ್ಟ್ ತೀರ್ಪು ಬೈಂಡಿಂಗ್ ಆನ್ ಆಲ್ ದ ಸಿಟಿಸನ್ನು ಅದು ನಾನು ಒಪ್ಕೊಳ್ತೀನಿ ಆದರೆ ವಿವಾದ ಇನ್ನೇನು ಇತ್ತು ಇವರು ಅದನ್ನು ಪಾಪ ಇವರಿಗೆ ಉದ್ಯೋಗದ ಮೇಲೆ ಓಟ್ ಕೇಳೋಕೆ ಶಕ್ತಿ ಇಲ್ಲ ಜನರ ಸಮಸ್ಯೆಗಳ ಮೇಲೆ ಓಟ್ ಕೇಳೋಕ್ ಶಕ್ತಿ ಇಲ್ಲ ಬೆಲೆ ಏರಿಕೆಗೆ ಉತ್ತರ ಕೊಡೋಕ್ ಶಕ್ತಿ ಇಲ್ಲ ಜನರ ಗಮನವನ್ನು ತಿರುಗಿಸ್ಬೇಕು ಅದಕ್ಕೆ ಇವ್ರಿಗೆ ಇಶ್ಯೂ ಬೇಕು ಅದಕ್ಕೆ ಇಟ್ಕೊಂಡು ಮಾತಾಡ್ತಾರೆ ರಾಮ ಜನ್ಮೂ ಸಹ ನೀವು ಮಾತಾಡ್ಬೇಕಂತ ಮಾತಾಡಲಿ ನಿಮ್ಮ ಅಭಿಪ್ರಾಯ ಜನಕ್ಕೆ ಭೇಟಿ ನೀವು ಹೇಳ್ಕೊಳ್ಳಿ ನೀವು ಹೇಳಿದ್ದಲ್ಲ ನಾನು ಒಪ್ಕೊಂಡಿದ್ದೀನಿ ಅಂತ ಅಲ್ಲ ಜನಕ್ಕೆ ರೀಚ್ ಆಗ್ಬೇಕು ನಿಮ್ಮ ಏನಿದೆ ಕಾಂಗ್ರೆಸ್ ವರ್ಷ ಏನಿದೆ ಜನಕ್ಕೆ ಹೋಗ್ಬೇಕು ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇವತ್ತು ರಾಮ ಜನ್ಮಭೂಮಿ ಇಶ್ಯೂ ಇಶ್ಯೂ ಅಲ್ವೇ ಅಲ್ಲ ಜನ ತೀರ್ಪು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಗೆ ಅನುಗುಣವಾಗಿ ಟ್ರೆಸ್ಟ್ ಆಗಿದೆ ಟ್ರಸ್ಟ್ನವ್ರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇಷ್ಟಪಟ್ಟು ಅಂತವರು ಸ್ವೀಕಾರ ಮಾಡ್ತಾರೆ ಯಾರು ಸೈದ್ಧಾಂತಿಕವಾಗಿ ಅದನ್ನು ಬೇಕು ಅಂತಾರೋ ಒಪ್ಕೋತಾರೆ ಬೇಡವನ್ನೋರು ಬಿಡ್ತಾರೆ ಅವ್ರವ್ರ ಭಾವನೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆ ಇರೋಂಥದ್ದು ಈ ದೇಶದ ಸಮಸ್ಯೆಗಳನ್ನ ಡೈವರ್ಟ್ ಮಾಡಬೇಕು ಲೋಕಸಭಾ ಚುನಾವಣೆ ಮಾಡ್ತಾ ಇದೆ ಪ್ರಹ್ಲಾದ್ ಜೋಶಿ ಅವರಿಗೆ ಹುಬ್ಳಿಸ್ಬೇಕು ಯಾಕಂದ್ರೆ ಅವ್ರು ಗೆಲ್ಬೇಕಲ್ಲಿ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ರಾಮ ಜನ್ಮಭೂಮಿ ಬೇಕು ಅದಕ್ಕೆ ಇವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇದು ವಾಸ್ತವ ಇರ್ತಕ್ಕಂಥದ್ದು ಇದು ಏನು ಪ್ರಶ್ನೆ ಅಂತಂದ್ರೆ ನಾನು ಯಾಕೆ ಸೈದ್ಧಾಂತಿಕ ವಿಚಾರ ಅಂತ ಹೇಳಿದೆ ಅಂತೇಳಿ ಮೊದಲನೇ ಬಾರಿಗೆ ಅವತ್ತು ನಲ್ವತ್ತು ಐವತ್ತರಲ್ಲಿ ಏನು ಸೋಮನಾಥನ ಪುನರುತ್ಥಾನ ಆದಂತಹ ಸಂದರ್ಭದಲ್ಲಿ ಅವತ್ತು ರಾಜೇಂದ್ರ ಪ್ರಸಾದ್ ಅವರು ಉದ್ಘಾಟನೆ ಮಾಡಬೇಕು ಅಂತ ಹೊರದಂತ ಸಂದರ್ಭದಲ್ಲಿ ನೆಹರು ಅವ್ರಿಗೊಂದು ಪತ್ರ ಬರೀತಾರೆ ನೀವು ಆಸ್ ಎ ಸ್ಟೇಟ್ ದೇಶದ ರಾಷ್ಟ್ರಾಧ್ಯಕ್ಷರಾಗಿ ನೀವು ಒಂದು ಧರ್ಮದ ಕಾರ್ಯಕ್ರಮಕ್ಕೆ ಕೂಡುದು ಅಂತ ಪತ್ರ ಬರೀತಾರೆ ಅವರು ಹೇಳ್ತಾರೆ ಅದನ್ನು ತಿರಸ್ಕಾರ ಮಾಡ್ತಾರೆ ಈ ರೆಫ್ಯೂಸ್ಡ್ ಯಾವುದು ಪ್ರಧಾನಿ ನೆಹರು ಅವ್ರ ಪತ್ರವನ್ನು ಬರೆದಿದ್ರು ಕೂಡ ತಿರಸ್ಕಾರ ಮಾಡ್ತಾರೆ ನಾನು ಭಾರತ ಜೊತೆ ಸಾಂಸ್ಕೃತಿಕವಾಗಿ ಜೋಡಿಸ್ಕೊಂಡಿದ್ದೀನಿ ನನ್ನ ದೇಶ ಸಾಂಸ್ಕೃತಿಕ ಮೌಲ್ಯ ದೊರೆದು ನಾನು ಭಾಗವಹಿಸ್ತೀನಿ ಅಂತ ಸೋಮನಾಥನ ಅವರು ಜೀರ್ಣೋದ್ಧಾರದ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಭಾಗವಹಿಸ್ತಾರೆ ಅವತ್ತು ನೆಹರು ಬಿತ್ತಂತ ಈ ವಿಷ ಬೀಜ ಇದೆಯಲ್ಲ ಯಾವುದು ವಿಷ ಬೀಜ ಧರ್ಮದ ವಿಚಾರದೊಳಗಡೆ ಭಾಗವಹಿಸ್ತಕ್ಕಂಥದ್ದು ಕೋಮುವಾದ ಇಫ್ತಾರ್ ಕೂಟದಲ್ಲಿ ಜಾತಿ ಜಾತ್ಯಾತೀತೆ ಇದು ಯಾವ ನೆಲೆಗಟ್ಟಿದು ಇಫ್ತಾರ್ ಕೂಟದಲ್ಲಿ ಯಾರು ಹೋಗ್ಬಿಟ್ಟು ನಾವು ಭಾಗವಹಿಸ್ಬಿಟ್ಟು ತಪ್ಪಿ ಹಾಕೊಂಡ್ಬಿಟ್ಟು ಬಂದ್ಬಿಟ್ರೆ ಇವರು ಬಹಳ ಜಾತ್ಯಾತೀತವಾದಿಗಳು ಇವರು ಹಿಂದೂ ಧರ್ಮದ ವಿಚಾರಕ್ಕೆ ರಾಷ್ಟ್ರಾಧ್ಯಕ್ಷರು ಹೋಗ್ಬಿಟ್ರೆ ಇವ್ರು ಅವರು ಕೋಮುವಾದಿಗಳು ಈ ಒಂದು ಮನಸ್ಥಿತಿ ಇದೆಯಲ್ಲ ಈ ಮನಸ್ಥಿತಿಯ ಹೋರಾಟನೇ ನಡೀತಾ ಇರ್ತಕ್ಕಂಥದ್ದು ಮಹೇಶ್ವರ ಮಹೇಶ್ವರ ಮಾತಾಡ್ತೀರಿ ನಾವು ಇದ್ರ ಬಗ್ಗೆ ಚರ್ಚೆ ಮುಂದುವರಿಸ ಒಂದಿಷ್ಟು ಪ್ರಶ್ನೆಗಳನ್ನೂ ಕೂಡ ಆಡಿಯನ್ಸ್ ಪಡ್ಕೊಳ್ತೀನಿ ಅವರ ಅಭಿಪ್ರಾಯಗಳು ಏನಿದಾವೆ ಈ ವಿಚಾರದಲ್ಲಿ ಯಾಕಂದ್ರೆ ಕರ ಸೇವಕ ನಾನು ಕರಸೇವಕ ಅನ್ನುವಂಥ ಹೋರಾಟಗಳು ಒಂದು ಕಡೆಯಲ್ಲಿ ನಡೆಯುತ್ತೆ ಮತ್ತೊಂದು ಕಡೆಯಲ್ಲಿ ಸರ್ಕಾರ ಹೇಳ್ತಾ ಇದೆ ಇಲ್ಲಿ ಗಲಭೆ ನಡೆಸಿದವರ ವಿರುದ್ಧ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ ಕಾನೂನು ಪ್ರಕಾರ ಕೈಗೊಳ್ತಾ ಇದ್ದೀವಿ ಕಾನೂನ ಪ್ರಕಾರವಾಗಿ ಯಾವುದೆಲ್ಲ ಇತ್ಯರ್ಥ ಆಗಬೇಕು ಅದಾಗಬೇಕು ಕರ ಸೇವಕರಿಗೂ ರಾಮ ಭಕ್ತರಿಗೂ ಈ ಕಾನೂನು ಪ್ರಕ್ರಿಯೆಗೂ ಸಂಬಂಧ ಇಲ್ಲ ಅಂತ ಸರ್ಕಾರ ಹೇಳ್ತಿದೆ ಹಾಗಾದರೆ ಜನರ ಪ್ರಶ್ನೆಗಳು ಏನಿದ್ದಾವೆ ಅನ್ನೋದನ್ನು ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ ನಂತರ